नमस्ते वीक्षकरे उत्तर कर्नाटक अड़े मन के स्वागत इवत नानी तोरस अड़े पूरी चटनी उत्तर कर्नाटक स्पेशल इरुली चटनी बेकागिरो सामग्री सण्णगे कत्तरिसिद इरुली हसे मेणसिनकाई चेन्नागि फ्राई माडिद कडले बीज रुचिगे तक्कष्टु उप्पु स्वल्प हूरगड्ले उत्तर कर्नाटक सैड इदक्के पुटाणि एन्नुत्तारे बेंगळूरु सैड इदक्के हूरगड्ले एन्नुत्तारे स्वल्प कोत्तंबरि स्वल्प करिबेवु ओग्गरणेगे बेकागिरोष्टु एण्णे स्वल्प सासिवे स्वल्प जीरिगे स्वल्प अरिशिन पुडि चटनी माडोदक्के बेकागिरो मेन पदार्थ मोसरु अथवा मज्जिगे मोदलिगे अर्ध कप पुटाणि अर्ध कप कडले बीज स्वल्प हसे मेणसिनकायि निमगे खारक्के एष्टु बेकु अष्टु हाकिकोळ्ळबेकु करिबेवु स्वल्प कोत्तंबरि ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಪೇಸ್ಟ್ ಮಾಡಿಕೊಳ್ಳೋಣ ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಸಣ್ಣಗಾಗುವವರೆಗೆ ಪೇಸ್ಟ್ ಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿ ಸಾಸಿವೆ ಹಾಕಿಕೊಳ್ಳಿ ಜೀರಿಗೆ ಹಾಕಿಕೊಳ್ಳಿ ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮಿಕ್ಸಿಯಲ್ಲಿ ರುಬ್ಬಿ ರೆಡಿ ಮಾಡಿರುವ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದು ಎಲ್ಲ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗಲು ಬಿಡಿ ಫುಲ್ ತಣ್ಣಗಾದ ಮೇಲೆ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ರೆಡಿ ಆಗಿರುತ್ತದೆ ಪುರಿ ಮತ್ತು ಚಪಾತಿ ಜೊತೆಗೆ ತಿನ್ನಲು ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ರೆಡಿ ಇದು ಪುರಿ ಚಪಾತಿ ಜೊತೆಗೆ ತಿನ್ನಲು ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು